ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಅದು ಮಧ್ಯರಾತ್ರಿ ಸಮಯ ಜೋರಾದ ಮಳೆ ಬೇರೆ ಈ ಟೈಮ್ ನಲ್ಲಿ ಗೋದಾಮಿಗೆ ಎಂಟ್ರಿ ಕೊಟ್ಟಿತ್ತು ಈ ಗ್ಯಾಂಗ್ ಮಳೆಯ ಸದ್ದಿನ ನಡುವೆ ಯಾರಿಗೂ ತಿಳಿಯದ ಹಾಗೆ 60 ಕೆಜಿಯ ಲಾಕರ್ ಹೊತ್ತೋಗಿತ್ತು ಆದರೆ ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಟ ಖಾಕಿ ಪಡೆ ಕದಿಮರಿಗೆ ಚಳ್ಳೆಹಣ್ಣು ತಿನಿಸ್ತು ಏನಿದು ಇಂಟರೆಸ್ಟಿಂಗ್ ಸ್ಟೋರಿ ನೀವೇ ನೋಡಿ ಸಿನಿಮೀಯ ರೀತಿಯಲ್ಲಿ 60 ಕೆಜಿಯ ಲಾಕರ್ ಎಸ್ಕೇ ಕದಿಮರ ಸ್ಕೆಚ್ ಗೆ ಸೆಟ್ ಹೊಡೆತ ಖಾಕಿ ವಾಚ್ ಡಾ ಬೆಂಗಳೂರಿನ ಸಂಪಿಗೆ ಹಳ್ಳಿಯಲ್ಲಿ ಸಿನಿಮಾ ಸ್ಟೈಲ್ ರಾಬರಿ ಆಗಿತ್ತು ಜುಲೈ 17 ರಂದು ಜೋರಾಗಿ ಮಳೆ ಬರೋ ಟೈಮ್ ಅಲ್ಲಿ ಶ್ರೀರಾಮಪುರದ ಗೋದಾಮಿನಿಂದ 60 ಕೆಜಿ ತೂಕದ ಲಾಕರ್ ಎಸ್ಕೇಪ್ ಮಾಡಲಾಗಿತ್ತು ಆನ್ಲೈನ್ ಶಾಪಿಂಗ್ ವಸ್ತುಗಳ ಶಾಪಿಂಗ್ ಪಾಯಿಂಟ್ ನ ಲಾಕರ್ ಕಳವು ಮಾಡಲು ಕಳ್ಳರು ಖತರ್ನಾಕ್ ಪ್ಲಾನ್ ಮಾಡಿದ್ರು ಎಲ್ಲಾ ಮಾಹಿತಿ ಹೊಂದಿದ ಕಳ್ಳರು ಸೆಕ್ಯೂರಿಟಿ ಗಾರ್ಡ್ ಇದ್ರು ಹಿಂಬದಿಯಿಂದ ಗೋದಾಮಿಗೆ ಎಂಟ್ರಿ ಆಗಿದ್ರು ಸಿಸಿಟಿವಿ ವೈರ್ ಕಟ್ ಮಾಡಿ ಮಳೆ ಸದ್ದಿನ ಜೊತೆಗೆ ಲಾಕರ್ ಲೂಟಿ ಮಾಡುವ ಯತ್ನ ಮಾಡಿದ್ರು ಓಪನ್ ಆಗದಿದ್ದಾಗ ಲಾಕರ್ ಸಮೇತ ಎಸ್ಕೇಪ್ ಆಗಿದ್ರು ಆ ಪ್ರಕರಣ ನಾವು ನಮ್ಮ ಕೇಸ್ ತನಿಖೆ ಮುಂದುವರಿಸಿ ನಮ್ಮ ಶ್ವಾನದಳ ಮತ್ತು ಫಿಂಗರ್ ಪ್ರಿಂಟ್ ಇದೆಲ್ಲ ಬಳಕೆ ಮಾಡಿಬಿಟ್ಟು ನಾವು ಅದನ್ನ ತನಿಖೆ ಪ್ರಾರಂಭ ಮಾಡ್ತೀವಿ ವಿದಿನ್ 1 ಕಿಲೋಮೀಟರ್ ನಮ್ಮ ಶ್ವಾನದಳ ಬಂದ ನಂತರ ಅದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಳಗಡೆನೇ ಇದೇನೋ ಕ್ಯಾಶ್ ಚೆಸ್ಟ್ ಇದೆ ಒಂದು ಗಿಡ ಮತ್ತೆ ಒಂದು ಮಧ್ಯದಲ್ಲಿ ಅದು ಬಿಸಾಕಿ ಹೋಗಿರ್ತಾರೆ ಶ್ವಾನದಳ ಆ ಡೈರೆಕ್ಷನ್ ಹೋಗ್ಬಿಟ್ಟು ಅಲ್ಲಿ ನಿಂತಾಗ ಅಲ್ಲಿ ನಮಗೆ ಅಕ್ಕಪಕ್ಕ ಹುಡುಕಿದಾಗ ಅದು ಸಿಗುತ್ತೆ ಲಾಕರ್ ಸಮೇತ ಹೊತ್ತು ಹೋಗಲಾಗದ ಕಳ್ಳರು ಸುಮಾರು 500 ಮೀಟರ್ ದೂರದ ಪೊದೆಯೊಂದರಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ರು ನಾಳೆ ರಾತ್ರಿ ಓಪನ್ ಮಾಡುವ ಪ್ಲಾನ್ ಮಾಡಿದ್ದ ಕಳ್ಳರಿಗೆ ಖಾಕಿ ಟಾಂಗ್ ಕೊಟ್ಟಿದೆ ಗೋದಾಮಿನ ಮ್ಯಾನೇಜರ್ ಪೊಲೀಸರಿಗೆ ಕಳ್ಳತನ ಮಾಹಿತಿ ಕೊಡ್ತಿದ್ದ ಹಾಗೆ ಅಲ್ಲಿಗೆ ಬಂದ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಕೂಡಲೇ ಡಾಗ್ ಸ್ಕ್ವಾಡ್ ಲಕ್ಷ್ಮಿ ಜೊತೆಗೆ ಕಳ್ಳರ ಜಾಡು ಪತ್ತೆ ಹಚ್ಚಲಾಗಿದೆ ಸಂಪಿಗೆಯಲ್ಲಿ ಬೇಸ್ನಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿ ಕರೆ ಬಂತು ನಾನು ಅದನ್ನು ಪರಿಶೀಲನೆ ಮಾಡಿಯಾಗಿ ಅಲ್ಲಿ ಒಂದು ಸೆಂಟರ್ ನೀಡಿದೆ ಶ್ವಾನ ವಾಸನೆ ಗ್ರಹಿಸಿ ಅಂತ ಶ್ವಾನ ಸುಮಾರು 150 ರಿಂದ 200 ಮೀಟರ್ ಅಷ್ಟು ಸಿದ ಹೋಯಿತು ಹೋಗ್ಬಿಟ್ಟು ಮತ್ತೆ ಬಲಕ್ಕೆ ತಿರುಗಿ ಅಲ್ಲೇ ಇರುವಂಥ ಒಂದು ಪದೆಯಲ್ಲಿ ಪದೇ ಹತ್ರ ಹೋಗಿ ನಿಂತ್ಕೊಳ್ತು ಕ್ರೈಮ್ ಸಿಬ್ಬಂದಿಗಳು ಮತ್ತು ಸಬ್ ಇನ್ಸ್ಪೆಕ್ಟ್ರು ಅವರೆಲ್ಲ ನಮ್ಮ ಜೊತೆಗೆ ಇದ್ದರು ಅವರು ಇದಾಗಿ ನಿಂತಿದ್ದಲ್ಲ ಅಂತಾರೆ ಈಗ ಕೆಳಗಡೆ ಏನಿದೆ ಅಂತ ನೋಡಲಾಗಿ ಅಲ್ಲಿ ಒಂದು ಬಾಕ್ಸ್ ಬಿದ್ದಿತ್ತು ಆಮೇಲೆ ಅದು ನೋಡುವಾಗ ಅದೇ ಬಾಕ್ಸು ಈ ಅಮೆಜಾನ್ ಕಂಪ್ನಿ ಕಳುವಾದಂಥ ಒಂದು ಕ್ಯಾಶ್ ಲಾಕರ್ ಆಗಿತ್ತು ಲಾಕರ್ನಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿ ನಗದು ಹಾಗೂ ಕೆಲವು ದಾಖಲೆಗಳಿದ್ದವು ಎನ್ನಲಾಗಿದೆ ಆದರೆ ಲಾಕರ್ ಓಪನ್ ಆಗದ ಕಾರಣ ಸೇಫ್ ಆಗಿ ಮಾಲೀಕರ ಕೈ ಸೇರಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಸಂಪಿಗೆಹಳ್ಳಿ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಗೋದಾಮಿನ ಸಿಸಿಟಿವಿ ಡಿವಿಆರ್ ಸಮೇತ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಯಾರೋ ಗೊತ್ತಿದ್ದವರೇ ಕೃತ್ಯ ಎಸಗಿರೋ ಶಂಕೆ ಮೇಲೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟೇ ನೋಡ್ಕೊಂಡ್ರು ಒಂದಲ್ಲ ಒಂದು ಅವಘಡ ಆಗ್ತಾನೆ ಇರುತ್ತೆ ಅದರಲ್ಲೂ ಪುಟ್ಟ ಮಕ್ಕಳ ಕೈಗೆ ಆಡೋದಕ್ಕೆ ಅಂತ ಏನಾದರೂ ಕೊಟ್ಟಾಗ ಜಾಗರೂಕವಾಗಿ ಇರಲೇಬೇಕು ಇದೇ ರೀತಿ ಪುಟ್ಟ ಗಣೇಶ ವಿಗ್ರಹ ಜೊತೆ ಆಟವಾಡ್ತಾ ಇದ್ದ ಮಗು ಏನ್ ಮಾಡ್ತು ಗೊತ್ತಾ ಈ ಸ್ಟೋರಿ ನೋಡಿ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಹುಷಾರ್ ಕೈಗೆ ಸಿಕ್ಕಿದ್ದೆಲ್ಲ ನುಂಗಿ ಬಿಡ್ತಾರೆ ಜೋಪಾನ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಆದರೂ ಪುಟ್ಟ ಮಕ್ಕಳು ಎಲ್ಲರನ್ನ ಯಾಮಾರಿಸಿ ಕೈಗೆ ಸಿಕ್ಕಿದನ್ನೆಲ್ಲ ತಿಂದುಬಿಡ್ತಾರೆ ಅದರಲ್ಲೂ ಕೈಗೆ ಚಿಕ್ಕ ಚಿಕ್ಕ ಆಟಿಕೆ ವಸ್ತುಗಳನ್ನ ಕೊಟ್ಟು ನೀವು ಕೆಲಸದಲ್ಲಿ ಮಗ್ನರಾದ್ರೆ ಸಂಕಷ್ಟ ಕಟ್ಟಿಟ ಬುತ್ತಿ ಅಂತದೇ ಘಟನೆ ಇದು 3 ವರ್ಷದ ಕಂದಮ್ಮ ಆಟವಾಡುತ್ತಿದ್ದಾಗ ಪುಟ್ಟ ಗಣಪತಿ ವಿಗ್ರಹವನ್ನೇ ನುಂಗಿಬಿಟ್ಟಿದೆ ನಿನ್ನೆ 9:30 ಸಮಯದಲ್ಲಿ ಮಾರತಳ್ಳಿಯಲ್ಲಿ ಇಂಥದೊಂದು ಘಟನೆ ನಡೆದಿದೆ 3 ವರ್ಷದ ಮಗು ಚಿಕ್ಕ ಮೆಟಲ್ ಗಣೇಶ ವಿಗ್ರಹದ ಜೊತೆ ಆಟವಾಡ್ತಿತ್ತು ಆಟವಾಡ್ತಾ ಮೆಟಲ್ ವಿನಾಯಕನ ವಿಗ್ರಹವನ್ನ ಮಗು ನುಂಗಿದೆ ಆ ವಿಗ್ರಹ ಅದು ಎದೆ ಭಾಗದಲ್ಲಿ ಸಿಲುಕೊಂಡಿತ್ತು ಅದೃಷ್ಟಕ್ಕೆ ಮಗು ಗಣೇಶ ವಿಗ್ರಹ ನುಂಗಿದ್ದನ್ನ ಪೋಷಕರು ನೋಡಿದ್ರು ತಕ್ಷಣ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು ಕೂಡಲೇ ಮಗುವಿಗೆ ಎಕ್ಸ್ರೇ ಮಾಡಿ ನೋಡಿದಾಗ ಮಗುವಿನ ಎದೆ ಭಾಗದಲ್ಲಿ ವಿಗ್ರಹ ಸಿಲುಕೊಂಡಿತ್ತು ಹೇಳಿ ಕೇಳಿ 3 ವರ್ಷದ ಮಗು ಆಪರೇಷನ್ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಹೀಗಾಗಿ ಅನ್ನನಾಳದ ಬಳಿ ಗಣೇಶನ ಮೂರ್ತಿ ಇರುವುದು ಪತ್ತೆಯಾದಾಗ ಎಂಡೋಸ್ಕೋಪಿ ಮೂಲಕ ವಿಗ್ರಹವನ್ನ ಹೊರತೆಗೆದಿದ್ದಾರೆ
ಎಂಡೋಸ್ಕೋಪಿ ನಾವು ಟೆಕ್ನಿಕಲಿ ಹೇಳೋದಿದ್ರೆ ನೋವು ಇರುವಂತ ಒಂದು ಪ್ರೊಸೀಜರ್ ಅಲ್ಲ, ಆದರೆ ಮಕ್ಕಳು ಅದನ್ನ ಯೂಶ್ವಲಿ ಕೋಆಪರೇಟ್ ಮಾಡೋದಿಲ್ಲ. ಅದರಿಂದ ಜನರಲ್ ಅನಸ್ತೀಶಿಯಾ ಕೊಟ್ಟು ಸೇಫ್ ಆಗಿ ಮಗುದು ಸೇಫ್ಟಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದರಿಂದ ಹೆಚ್ಚಿಗೆ ಏನು ಡ್ಯಾಮೇಜ್ ಆಗಬಾರ್ದು, ಫುಡ್ ಪೈಪ್ ಡ್ಯಾಮೇಜ್ ಆದರೆ ಇನ್ನೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಅದೇನು ಆಗಬಾರ್ದು ಅಂತೇಳಿ ಸೇಫ್ಟಿ ಸಲುವಾಗಿ ನಾವು ಎಂಡೋಸ್ ಜನರಲ್ ಅನಸ್ತೀಶಿಯಾ ಮುಖಾಂತರನೇ ಮಾಡೋದು. ಮಗು ಎಲ್ಲ ಚೆನ್ನಾಗಿ ಟಾಲರೇಟ್ ಮಾಡಿತು, ಸಾಯಂಕಾಲ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡಿದ್ವಿ. ಸತತ 3 ಗಂಟೆಗಳ ಕಾಲ ಚಿಕಿತ್ಸೆ ನೀಡಿದ ವೈದ್ಯರು ಮಗುವಿಗೆ ಯಾವುದೇ ತೊಂದರೆ ಆಗದಂತೆ ಎಚ್ಚರಿಕೆಯಿಂದ ಹೊರತೆಗೆದು ಮಗುವನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ವೈದ್ಯರ ಕಾರ್ಯಕ್ಕೆ ಮಗುವಿನ ಪೋಷಕರು ಸಂತಸ ವ್ಯಕ್ತಪಡಿಸಿ ಸಂಜೆ ವೇಳೆಗೆ ಮಗುವನ್ನ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಹೋದ್ರು. ಅದಕ್ಕೆ ಹೇಳ್ತಿದ್ದೀವಿ, ಕೆಲಸದ ಒತ್ತಡದಲ್ಲಿ ಮಕ್ಕಳ ಕೈಗೆ ಚಿಕ್ಕ ವಸ್ತುಗಳನ್ನ ಕೊಡುವ ಮುನ್ನ ಪೋಷಕರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಉತ್ತಮ, ಇಲ್ಲದಿದ್ರೆ ಮಗುವಿನ ಜೀವಕ್ಕೆ ಕುತ್ತು ಬರುತ್ತೆ ಜೋಪಾನ. ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಕುಡುಕ ಮಹಾಶಯ ಹೈವೇ ರಸ್ತೆಯಲ್ಲಿ ಅಪಘಾತ ಮಾಡಿದ ಲೈವ್ ವಿಡಿಯೋ. ಟೆಂಪೋದಲ್ಲಿ ಲಗೇಜ್ ತುಂಬಿಕೊಂಡು ಹೋಗ್ತಾ ಇದ್ದ ಪುಣ್ಯಾತ್ಮ ಮಠಮಠ ಮಧ್ಯಾಹ್ನವೇ ಟೈಟ್ ಆಗಿ ಗಾಡಿ ಓಡಿಸ್ತಾ ಇದ್ದ. ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಡು ನಶೆ ಮತ್ತಲ್ಲಿ KR-ಪುರಂನಿಂದ ಹೊಸಕೋಟೆ ಮಾರ್ಗದಲ್ಲಿ ರೋಡ್ ತುಂಬಾ ಗಾಡಿ ಚಲಾಯಿಸ್ತಾ ಇದ್ದ. ಟೆಂಪೋ ಹಿಂದೆಯೇ ಬರ್ತಾ ಇದ್ದ ಕಾರು ಚಾಲಕರು ರಸ್ತೆ ತುಂಬಾ ಟೆಂಪೋ ಅಡ್ಡಾದಿಡ್ಡಿ ಓಡಿಸ್ತಿದ್ದನ್ನ ವಿಡಿಯೋ ಮಾಡ್ತಾ ಇದ್ರು. ಪುಣ್ಯಾತ್ಮ ನೋಡ್ತಿದ್ದಂತೆ ಮುಂದೆ ಹೋಗ್ತಾ ಇದ್ದ ಆಟೋಗೆ ಹಿಂಬದಿಯಿಂದ ಗುದ್ದೆ ಬಿಟ್ಟ. KR-ಪುರಂನ ಕಾಟಂನಲ್ಲೂರ್ ಬಳಿ ಆಟೋ ಮಖಾಡೆ ಮಗುಚಿಗಿತ್ತು. ಆಟೋಗೆ ಗುದ್ದಿದ ಮೇಲೂ ಪುಣ್ಯಾತ್ಮ ಗಾಡಿ ನಿಲ್ಲಿಸದೆ ಹೋಗ್ತಾ ಇದ್ದ. ಆದ್ರೆ ಜನ ಬಿಡ್ಬೇಕಲ್ಲ, ಟೆಂಪೋವನ್ನ ಚೇಸ್ ಮಾಡಿ ನಿಲ್ಲಿಸಿದ್ರು. ಆಮೇಲೆ ಪೊಲೀಸರನ್ನು ಕರೆಸಿದ್ರು. ಪೊಲೀಸರು ಬಂದ ಮೇಲೆ ಕುಡುಕ ಮಹಾಶಯ ಡ್ರೈವರ್ಗೆ ಧರ್ಮದ ಏಟು ಬಿತ್ತು. ಲಾಠಿ ಏಟು ಕೊಟ್ಟು ಆವಲಹಳ್ಳಿ ಪೊಲೀಸರು ಕೇಸ್ ಜಡಿದು ಒಳಗ್ ಹಾಕಿದ್ದಾರೆ. ಟೆಂಪೋ ಗುದ್ದಿದ ರಭಸಕ್ಕೆ ಆಟೋ ಪಲ್ಟಿಯಾಗಿ ಬಿತ್ತು. ಆಟೋ ಡ್ರೈವರ್ ಜೊತೆ ಹಿಂದೆ ಕೂತಿದ್ದ ತಾಯಿ ಮತ್ತು ಮಗುವಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಆಟೋ ಚಾಲಕನ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಕಮಿಷನರ್ ಸಾರ್ವಜನಿಕ ಸಂಪರ್ಕ ಸಭೆ ನಡೆಸಿದ್ದಾರೆ. ಜನರು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ದೂರನ್ನು ಕೂಡ ನೀಡಿದ್ದಾರೆ. ಹೊಯ್ಸಳ ಕಾರ್ಯವೈಖರಿ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಕಮಿಷನರ್ ಕೊಟ್ಟ ಭರವಸೆ ಹೇಗಿತ್ತು ನೀವೇ ನೋಡಿ. ಸಾರ್ವಜನಿಕರ ಸಮಸ್ಯೆ ಕೇಳಿದ ಕಮಲ್ ಪಂತ್, ಪುಂಡರ ವೀಲಿಂಗ್ ಬಗ್ಗೆ ಜನರಿಂದ ಕಂಪ್ಲೇಂಟ್. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ. ಇದರ ನಡುವೆ ಜನರ ಸಮಸ್ಯೆ ಕೇಳಲು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು. ಕಮಿಷನರ್ ಜೊತೆ ಜನ ಮುಕ್ತವಾಗಿ ಸಮಸ್ಯೆ ಹಂಚಿಕೊಂಡ್ರು. ಸಾಕಷ್ಟು ದೂರುಗಳನ್ನ ಸಾರ್ವಜನಿಕರು ಹೇಳಿದ್ರು. ರಾತ್ರಿ ಪಾಳಿ ಹೊಯ್ಸಳ ವಾಹನದ ಬೀಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೊಯ್ಸಳ ಸಿಬ್ಬಂದಿ ರಾತ್ರಿ ವೇಳೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯುವಕರು ರಾಜ್ಕುಮಾರ್ ರಸ್ತೆಯಲ್ಲಿ ವೀಲಿಂಗ್ ಗಾಂಜಾ ಸೇವನೆ ಮಾಡ್ತಾರೆ, ಮನೆ ಮುಂದೆ ವೀಲಿಂಗ್ ಮಾಡ್ತಾರೆ, ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಕಮಿಷನರ್ ತಿಳಿಸಿದ್ರು. ನಮ್ಮಲ್ಲಿ ಬೇರೆ ಬೇರೆ ಡ್ಯೂಟಿಯಲ್ಲಿ ಇರೋವರಿಗೆ ಕೂಡ ಈ ಪೆಟ್ರೋಲಿಂಗ್ಗೆ ಬಳಸ್ಕೊಂಡು ಇಲ್ಲಿ ಸರಿಯಾದ ರೀತಿಯಿಂದ ಪೆಟ್ರೋಲಿಂಗ್ ಮಾಡೋ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ACP ಅವರು ಅವರು ಈ ಬಗ್ಗೆ ಗಮನ ಕೊಡ್ತಾರೆ ಮತ್ತು ಇದನ್ನು ಅವರು ಪ್ಲಾನಿಂಗ್ ಮಾಡ್ತಾರೆ. ಖಾಸಗಿ ಏಜೆನ್ಸಿ ಅವರಿಂದ ಏಕಾಏಕಿ ವಾಹನ ಸೀಸ್ ಬಗ್ಗೆಯೂ ದೂರು ಬಂದಿತ್ತು. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಪುಂಡರು ಕುಡಿದು ಗಾಂಜಾ ಸೇವನೆ ಮಾಡ್ತಾರೆ ಎಂದು ದೂರಿದ್ದಾರೆ. 2016ರಲ್ಲಿ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬದ ದಿನವೇ ಚಿನ್ನಾಭರಣ ಕಳ್ಳತನವಾಗಿತ್ತು, ಆದರೆ ಇದುವರೆಗೂ ಪತ್ತೆಯಾಗಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಬರಹಗಾರರಾಗಿದ್ದ ತಂದೆ ಕೊಲೆ 2002ರಲ್ಲೇ ಆಗಿತ್ತು. ಇದುವರೆಗೂ ಆರೋಪಿಗಳು ಪತ್ತೆಯಾಗಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಪ್ರತಿನಿತ್ಯ ಅವ್ರ ಮನೆ ಕಿಟಕಿಲ್ ಬಗ್ ನೋಡಿದ್ರು, ಇವ್ರ ಮನೆ ಬಾಗ್ ನೈಟ್ ಡ್ಯೂಟಿ ಗಂಡಂದ್ರು ಹೋಗಂಗಿಲ್ಲ ಸರ್, ಬರೀ ಕಿಟಕಿಲ್ ಬಗ್ ನೋಡೋದು, ಬಾಗ್ಲು ಬಡಿಯೋದು, ಈ ಸಮಸ್ಯೆಗಳನ್ನು ಸಹ ನಮ್ಮ ತಾಣೆ ಇಲಾಖೆಯವ್ರಿಗೆ ಹೇಳಿದೀವಿ, ಯಾರು ಸ್ಪಂದಿಸಿಲ್ಲ, ಯಾರು ಕೂಡ ಬಂದಿಲ್ಲ, ಹೇಳ್ತಾರೆ ಬಂದಿದ್ವಿ ಅಂತ ಯಾರು ಬಂದಿಲ್ಲ ಸರ್. ನಿನ್ನೆ ಪ್ರಮುಖ 4 ರೌಡಿ ಶೀಟರ್ಗಳ ಮನೆ ಮೇಲೆ ರೇಡ್ ಮಾಡಿದ್ದು, ತನಿಖೆ ನಡೆಸಲಾಗ್ತಿದೆ. ರೌಡಿ ಆಕ್ಟಿವಿಟೀಸ್ ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ. ಸೆಂಟ್ರಲ್ ಜೈಲಿನಲ್ಲೇ ಪ್ಲಾನಿಂಗ್ ಆಗ್ತಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಡಿವಾಣಕ್ಕೆ ಕಾರಾಗೃಹ ADGP ಜೊತೆ ಚರ್ಚಿಸಲಾಗಿದೆ. ರೌಡಿಗಳು ನೆಮ್ಮದಿಯಿಂದ ಇರಲು ಬಿಡುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಮನೆಗಳ ಮೇಲೆ ನಿನ್ನೆ ದಾಳಿ ಮಾಡಿದೀವಿ, ನಾವು ಯಾವ ಕಾರಣಕ್ಕೆ ಅವರಿಗೆ
ನಿಮ್ದಿದೆ ಇರ್ಲಿಕ್ಕೆ ಬಿಡಲ್ಲ. ಎಲ್ಲಿ ಕಡೆ ಅವ್ರದ್ದು ಬೇರೆ ಬೇರೆ ರೂಪದಲ್ಲಿ ಅವ್ರದ್ದು ಚಟುವಟಿಕೆ ಇವೆ ಅಲ್ಲ ಚಟುವಟಿಕೆಗಳಿಗೆ ನಾವು ಇನ್ನು ಮುಂದೆ ಅಟ್ಯಾಕ್ ಮಾಡ್ತೀವಿ. ಭಿಕ್ಷಾಟನೆ ನೆಪದಲ್ಲಿ ಕಳ್ಳತನ ಮಾಡ್ತಿರೋ ಮಹಿಳೆಯರ ಗ್ಯಾಂಗ್ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ ಅಂತ ಕಮಿಷನರ್ ತಿಳಿಸಿದ್ದಾರೆ. ಜನರ ಸಮಸ್ಯೆ ಆಲಿಸುವುದಕ್ಕೆ ಕಮಿಷನರ್ ಮುಂದಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಗಡಿ ಭಾಗದ ಜನರಿಗೆ, ಜಾನುವಾರುಗಳಿಗೆ ದಶಕಗಳ ಕಾಲ ನೀರಿನ ಮೂಲವಾಗಿತ್ತು ಆ ಕೆರೆ. ಇತ್ತೀಚೆಗೆ ಕೆರೆಯನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿತ್ತು. ಸರ್ಕಾರನು ಇದು ನಮ್ಮ ಜಾಗ ಅಂತ ಬೋರ್ಡ್ ಹಾಕಿತ್ತು. ಈಗ ಸರ್ಕಾರದ ಬೋರ್ಡ್ ಕಿತ್ ಹಾಕಿ ಖಾಸಗಿ ಜಾಗ ಅಂತ ಗೂಟ ನೆಟ್ಟಿದ್ದಾರೆ. ಆನೇಕಲ್ ತಾಲೂಕಿನ ಕೆರೆಟಿಗನ ಬೆಲೆ ಗ್ರಾಮದ ಕೆರೆಯ ಪರಿಸ್ಥಿತಿ ಒಮ್ಮೆ ನೋಡ್ಬಿಡಿ. ಗ್ರಾಮದ ಸರ್ವೆ ನಂಬರ್ 68ರಲ್ಲಿ ಸುಮಾರು 6 ಎಕರೆ ವಿಸ್ತೀರ್ಣ ಕೆರೆ ದಶಕಗಳಿಂದ ಅಸ್ತಿತ್ವದಲ್ಲಿತ್ತು. ತಮಿಳುನಾಡು ಸೇರಿದಂತೆ ಗಡಿ ಭಾಗದ ಪ್ರಾಣಿ ಪಕ್ಷಿಗಳಿಗೆ ಜೀವನಾಡಿಯಾಗಿತ್ತು. ಆದರೆ ಕೆಲವರ ದುರಾಸೆಯಿಂದ ಕೆರೆ ಗುಳುಂ ಸ್ವಾಹ ಆಗಿದೆ. ಸಮೀಪದಲ್ಲೇ ತಮಿಳುನಾಡಿಗೆ ಸೇರಿದ ಕೆರೆ ಇದೆ. ಅಲ್ಲಿನ ಸರ್ಕಾರ ಗಿಡ ಮರಗಳನ್ನ ಬೆಳೆಸಿ ಸಂರಕ್ಷಿಸಿದ್ದಾರೆ. ಇಲ್ಲಿನ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು, ನೋ ಯೂಸ್ ಅಂತಿದ್ದಾರೆ ಗ್ರಾಮಸ್ಥರು. ಮೊದಲು ಕೆರೆ ಇತ್ತಿದ್ದು ಬರೀ ಸಣ್ಣದೊಂದು ಕುಂಟೆ ಮಾತ್ರ ಕಾಣ್ತಿದೆ. ಈ ಊರಿನ ಗ್ರಾಮಸ್ಥರೇ ಕೆಲವರು ಇದನ್ನ ಒತ್ತುವರಿ ಮಾಡಿಕೊಂಡು ಈ ಗಿಡಗಂಟೆಗಳನ್ನ ನೋಡಿ ಈ ತರ ನೀಲಗಿರಿ ಗಿಡಗಳನ್ನೆಲ್ಲ ಹಾಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಸಮಯದಲ್ಲಿ ಅಧಿಕಾರಿಗಳನ್ನೆಲ್ಲ ಮೀಟ್ ಮಾಡಿದಾಗ ಅವ್ರು ಏನು ಮಾಹಿತಿ ಕೊಟ್ಟಿಲ್ಲ, ಸರಿಯಾಗಿ ಸ್ಪಂದಿಸಿಲ್ಲ. ತಾಲೂಕು ದಂಡಾಧಿಕಾರಿಗಳನ್ನ ನಾವು ಕಂಪ್ಲೇಂಟ್ ಮಾಡಿದಾಗ ಬಂದು ಇದನ್ನ ಅಳತೆ ಮಾಡಿ ತೆರವುಗೊಳಿಸಿ ಇದನ್ನ ಸ್ವಲ್ಪ ಕೆರೆಗೆ ನೀರು ಬರೋ ಥರ ಒಂಥರ ಅನುಕೂಲ ಮಾಡಿಕೊಡಿ, ಮತ್ತು ದನಕರುಗಳಿಗೆ ಯಾವುದಕ್ಕೂ ಎಲ್ಲ ತುಂಬ ಹಾಹಾಕಾರ ಆಗಿದೆ ನೀರುಗಳಿಗೆ. ಪಕ್ಕದಲ್ಲಿ ಇದಕ್ಕೆ ಅಟ್ಯಾಚ್ ಕೂಡ ತಮಿಳ್ನಾಡು ಗಡಿದು ಕೆರೆನೂ ಇದೆ. ಅದನ್ನು ಕೂಡ ತಮಿಳ್ನಾಡು ಅವರು ಒಂದು ಮರ ಗಿಡಗಳನ್ನ ಇಟ್ಟು ಅದನ್ನು ಡೆವಲಪ್ ಮಾಡಿದ್ದಾರೆ. ನಮ್ಮ ಕೆರೆ ನೋಡಿದ್ರೆ ಈಗ ಒತ್ತುವರಿ ಮಾಡಿಕೊಂಡು ನೀಲಗಿರಿ ಗಿಡಗಳನ್ನ ಇಟ್ಕೊಂಡು ವರ್ಷ ವರ್ಷ ಬೆಳೆ ಕೊಯ್ಕೊಂಡು ಅವರು ಲಾಭ ಮಾಡ್ಕೊಳ್ತಿದ್ದಾರೆ ಸರ್. ಅಸಲಿ ಕೆರೆ ಅಸ್ತಿತ್ವ ಕಳೆದುಕೊಂಡಿದ್ರು, ಇನ್ನೂ ದಾಖಲೆಗಳಲ್ಲಿ ಸರ್ವೆ ನಂಬರ್ 68ರಲ್ಲಿ ಸರ್ಕಾರಿ ಕೆರೆ ಅಂತಾನೆ ತೋರಿಸ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ಕಂದಾಯ ಅಧಿಕಾರಿಗಳು ಕೆರೆ ಜಾಗ ಗುರುತಿಸಿ ನಾಮಫಲಕ ಹಾಕಿದ್ರು. ಇದೀಗ ನಾಮಫಲಕವನ್ನೇ ಕಿತ್ತೆಸೆದು ಒತ್ತುವರಿ ಮಾಡಿದ್ದಾರೆ. ನೀಲಗಿರಿ ನೆಡುತೋಪುಗಳನ್ನ ಮಾಡಿಕೊಂಡು ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಬೆಂಗಳೂರು ನಗರ ಕೆರೆಗಳ ನಗರ ಅನ್ನೋ ಪಟ್ಟ ಹೊಂದಿತ್ತು. ಇದೀಗ ಕೆರೆಗಳು ಕಣ್ಮರೆಯಾಗಿವೆ. ಇದೀಗ ಬೆಂಗಳೂರು ಹೊರವಲಯದ ಕೆರೆಗಳು ಮಾಯವಾಗ್ತಿವೆ. ಅಧಿಕಾರಿಗಳು ಜಾಗರೂಕತೆಯಿಂದ ಇದ್ರೆ ಮಾತ್ರ ಕೆರೆಗಳು ಉಳಿಯಲಿವೆ. ಆದೂರು ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಕೊರೋನಾ ಎರಡನೇ ಅಲೆ ಸಂಪೂರ್ಣವಾಗಿ ಹಿಡಿತಕ್ಕೆ ಬಂದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಗಣನೀಯವಾಗಿ ಸೋಂಕಿತರು ಹಾಗೂ ಸಾವಿನ ಸಂಖ್ಯೆ ಕೂಡ ಇಳಿಕೆಯಾಗಿದೆ. ಆದ್ರೆ ಮೂರನೇ ಅಲೆ ಭೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಆಘಾತಕಾರಿ ಮಾಹಿತಿಯೊಂದನ್ನ ವೈದ್ಯರು ಬಹಿರಂಗಪಡಿಸಿದ್ದಾರೆ. ಏನದು, ಬನ್ನಿ ನೋಡಿ. ಮೂರನೇ ಅಲೆ ಮಕ್ಕಳಿಗೆ ಹೆಚ್ಚು ಪರಿಣಾಮ ಬೀರಲಿದೆ ಅನ್ನುವ ಆತಂಕದ ನಡುವೆ ವೈದ್ಯರು ಬೆಚ್ಚಿ ಬೀಳುವ ಸಂಗತಿಯೊಂದನ್ನು ಬಯಲು ಮಾಡಿದ್ದಾರೆ. ಈ ಬಾರಿ ಮಕ್ಕಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಳ್ಳಲಿದ್ದು ಮಕ್ಕಳ ಚಿಕಿತ್ಸೆಗೆ ವೈದ್ಯಕೀಯ ವ್ಯವಸ್ಥೆ ಅಭಾವ ಎದುರಾಗಲಿದೆ ಎಂದಿದ್ದಾರೆ. ಮೆಂಟೋ ಕಣ್ಣಿನ ಆಸ್ಪತ್ರೆ ವೈದ್ಯರು ನಡೆಸಿರುವ ಅಧ್ಯಯನದ ಪ್ರಕಾರ ಮಕ್ಕಳಲ್ಲಿ ಕಣ್ಣು ಕೆಂಪಾಗುವಿಕೆ, ಕಣ್ಣಿನ ಊತ, ಕಣ್ಣುಗುಡ್ಡೆ ತುರಿಸುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಣ್ಣಿನ ಅಲರ್ಜಿ ವೈರಸ್ಗೆ ಆಪ್ತ ಜಾಗವಾಗುವ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಇಂಥ ಸಮಸ್ಯೆಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಎಂದಿದ್ದಾರೆ. ವಿ ಆಲ್ಸೋ ಸಿ ವೈರಲ್ ಕಂಜೆಕ್ಟಿವೈಟಿಸ್ ಅಲ್ಲಿ ಸಮಟೈಮ್ಸ್ ಬ್ಲೀಡಿಂಗ್ ಆಗಬಹುದು ಕಣ್ಣಲ್ಲಿ, ಕಣ್ಣ ಮೇಲೆ ಅಂದ್ರೆ ಕಂಜೆಕ್ಟೈವ. ಸೊ ಸಬ್ ಕಂಜೆಕ್ಟೈಲ್ ಹೆಮರೇಜಸ್ ಇದೆಲ್ಲಾನು ಕೋವಿಡ್ ಪ್ರೆಸೆಂಟೇಷನ್ಸ್ ಆಗಿರಬಹುದು. ಮೂಗಲ್ಲಿ ಕಟ್ಕೊಳ್ಳೋದಾಗ್ಲಿ ಇಲ್ಲ ಬ್ಲ್ಯಾಕ್ ಡಿಸ್ಚಾರ್ಜ್ ಬರೋದಾಗ್ಲಿ ಅಂತದಾದಾಗ ಮಾತ್ರ ಈ ಸಿಂಪ್ಟಮ್ಸ್ ಅಂದ್ರೆ ಬ್ಲ್ಯಾಕ್ ಫಂಗಸ್ ಸಿಂಪ್ಟಮ್ಸ್ ಶುರು ಆಗ್ತಿದೆ ಅಂತ ಅನ್ಸಿ ಆದಷ್ಟು ಬೇಗನೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದ್ರಲ್ಲಿ. ಇದರ ಜೊತೆಗೆ ಮಕ್ಕಳಲ್ಲಿಯೂ ಬ್ಲ್ಯಾಕ್ ಫಂಗಸ್ ಹಾಗೂ ಮೆಸ್ಸಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಎಂದಿದ್ದಾರೆ. ಕಣ್ಣಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಬಂದರೂ ನಿರ್ಲಕ್ಷ್ಯ ಬೇಡ, ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಎಂದಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ. ರಾಜಧಾನಿ ಬೆಂಗಳೂರಿನ ಹಲವೆಡೆ ಭಾರಿ ಮಳೆಯಾಗ್ತಾ ಇದ್ದು ಮಳೆಯಿಂದ ವಾಹನ ಸವಾರು ಪರದಾಡಿದ್ದು ಇನ್ನೆರಡು ದಿನ ಬೆಂಗಳೂರಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ.
ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.